ಉತ್ತರ ಕರ್ನಾಟಕದಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಚಿಕ್ಕೋಡಿ ಹಾಗೂ ಅಥಣಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ರಸ್ತೆಗಳು ಮುಚ್ಚಿ ಹೋಗಿವೆ. ಬೈಕ್, ಕಾರು ಸೇರಿದಂತೆ ಹಲವು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರುವ ಕಾರನ್ನ. ಚಿಕ್ಕೋಡಿ ಅಥಣಿಯಲ್ಲಿ ಮಳೆಯ ಆರ್ಭಟ, ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೇಗೆ ಮಳೆ ನೀರು ಅಲ್ಲಿ ಒಂದು ಕಾರನ್ನೇ ಕೊಚ್ಚಿಕೊಂಡು ಹೋಗ್ತಾ ಇದೆ ಅಂತ, ರಸ್ತೆ ಕಾಣದೆ ಪರದಾಡಿದ್ದಾರೆ. ಮಲೆನಾಡಾಗ್ಬಿಟ್ಟಿದೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿತಾ ಇದ್ದು ಅದರ ಪರಿಣಾಮವಾಗಿ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಅಲ್ಲಿ ಕಾರೊಂದು ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ಸುರಿದಂತಹ ಭಾರಿ ಮಳೆಯ ಪರಿಣಾಮ, ಚಿಕ್ಕೋಡಿಯಲ್ಲಿ ಕಂಡು ಬಂದಂತಹ ಚಿತ್ರಣ. ಮುಂಗಾರಿನ ಅಬ್ಬರ ಉತ್ತರ ಕರ್ನಾಟಕದಾದ್ಯಂತ ಜೋರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಕೋಡಿ ಹಾಗೂ ಅಥಣಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ರಸ್ತೆ ತುಂಬ ನೀರೋ ನೀರು ರಸ್ತೆ ಇದೆ ಅಂತನೋದೇ ಗೊತ್ತಾಗಲ್ಲ, ಯಾವುದೋ ನದಿಯೇ ಹರಿತಾ ಇದೆಯೋ ಅನ್ನುವಂತೆ ಭಾಸ ಆಗ್ತಾ ಇದೆ. ಆದರೆ ಇದು ರಸ್ತೆ, ರಸ್ತೆಯಲ್ಲೇ ನೀರು ಅಷ್ಟು ಪ್ರಮಾಣಕ್ಕೆ ಬಂದಿರುವಂಥದ್ದು. ಪರಿಣಾಮವಾಗಿ ಅಲ್ಲಿದ್ದಂತಹ ಕಾರೊಂದು ಕೊಚ್ಚಿ ಹೋಗಿದೆ, ರಸ್ತೆಗಳು ಸಂಪೂರ್ಣ ಮುಚ್ಚಿ ಹೋಗಿದೆ. ಬೈಕ್, ಕಾರು ಸೇರಿದಂತೆ ಹಲವು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮುಂಗಾರಿನ ಆರ್ಭಟ ಹೇಗಿದೆ ಅನ್ನೋದನ್ನ. ಅಲ್ಲಿದ್ದಂತಹ ಗುಡಿಸಲೊಂದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು, ಅಲ್ಲಿ ಕಾಯ್ತಾ ಇದ್ದಾರೆ ಜನ, ಅಲ್ಲಿಂದ ಹೊರಬರುವಂಥದ್ದು ಹೇಗೆ ಅಂತ ಯೋಚಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ. ಇದೊಂದು ಅಂಗಡಿ, ತಾವೀಗ ನೋಡ್ತಾ ಇರುವಂತಹ ಚಿತ್ರಣ ಒಂದು ಅಂಗಡಿ, ಆದ್ರೆ ಅದು ಅರ್ಧಕ್ಕಿಂತ ಹೆಚ್ಚು ಮುಳುಗಿ ಹೋಗಿದೆ ನೀರಿನಲ್ಲಿ. ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿರುವಂತಹ ಪರಿಣಾಮವಾಗಿ ಜಲಾವೃತವಾಗ್ಬಿಟ್ಟಿದೆ ಉತ್ತರ ಕರ್ನಾಟಕ. ಅದರಲ್ಲಿ ಚಿಕ್ಕೋಡಿಯ ಒಂದು ಅಂಗಡಿಯ ಚಿತ್ರಣ, ಹಾಗೇನೆ ಕಾರು ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಖಮಾಗಿ ನಿಂತಿರೋದನ್ನ ಬಿಟ್ಟು ಬಿಡದೆ ಮಳೆರಾಯ ಸುರಿತಾ ಇದ್ದಾನೆ. ಹಾಗಾಗಿ ಹಲವು ಕಡೆ ಕಾರು ಕೊಚ್ಚಿ ಹೋಗಿದೆ, ಕೆಟ್ಟು ನಿಂತಿದೆ. ಮಳೆಯ ಆರ್ಭಟ ಇಷ್ಟು ಜೋರಾಗಿರುವಂತಹದ್ದು ಚಿಕ್ಕೋಡಿ ಮತ್ತು ಅಥಣಿ ಉತ್ತರ ಕರ್ನಾಟಕದಲ್ಲಿ. ಇಷ್ಟರ ಮಟ್ಟಿಗೆ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಮುಂಗಾರಿನ ಅಬ್ಬರ ಉತ್ತರ ಕರ್ನಾಟಕದಲ್ಲಿ ಜೋರಾಗಿದೆ. ಎಷ್ಟೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ ರಸ್ತೆಯದು, ಆದರೆ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಅಲ್ಲೊಂದು ಕಾರು ಜಲಾವೃತ ಆಗ್ಬಿಟ್ಟಿದೆ. ಕಾಲು ಕಾರು ಕೊಚ್ಚಿ ಹೋಗ್ತಾ ಇರುವಂತಹ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ ಉತ್ತರ ಕರ್ನಾಟಕದಾದ್ಯಂತ. ಚಿಕ್ಕೋಡಿಯ ಚಿತ್ರಣ ಅದು, ರಸ್ತೆಯೇ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆಯ ನೀರು ಅಲ್ಲಿ ತುಂಬಿ ಹೋಗಿದೆ, ಜಲಾವೃತವಾಗಿದೆ. ಕಾರೊಂದು ಕೊಚ್ಚಿ ಹೋಗ್ತಾ ಇದೆ. ಇದು ಮಲೆನಾಡೇನೋ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಉತ್ತರ ಕರ್ನಾಟಕದ ಚಿಕ್ಕೋಡಿ ಹಾಗೂ ಅಥಣಿಯಲ್ಲಿ ಮಳೆರಾಯನ ಆರ್ಭಟದ ಚಿತ್ರಣ ನಿಮ್ಮ ಮುಂದಿದೆ.